ಸಂತೋಷ್ ದ್ಯಾಮುಗೋ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ಉಳ್ತಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರಲ್ಲಿ, ವಿಜಯಪುರ ಜಿಲ್ಲಾ ನೂತನ ತಿಕೋಟ ತಾಲೂಕಿನ ಬಾಬಾನಗರ ಗ್ರಾಮದೊಳಗೆ ಈ ನವರಾತ್ರಿ ನಿಮಿತ್ತವಾಗಿ ಡೊಳ್ಳಿನ ಪದಗಳನ್ನು ಕೇಳಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಧರ್ಮದ ಎಲ್ಲ ಅಭಿಮಾನಿಗಳಲ್ಲಿ, ನವ ಅಂದ್ರೆ ಎಷ್ಟಪ್ಪ? ಒಂಬತ್ತು ರಾತ್ರಿ ನವರಾತ್ರಿ. ನಮ್ಮ ಅಕ್ಕಗಳು, ನಮ್ಮ ವೈನಿಗಳು, ಚಿಗೋಗಳು ಎಲ್ಲ ಹಾಡ ಕೇಳಕ್ಕೆ ಬಂದರೆ ಅವ್ರಿಗೆ ಕೂಡ ನಮಸ್ಕಾರಗಳು ಸಲ್ಲಿಸಿ. ಹೌದು, ಆ ಪಿಂಟು ಮಾಸ್ತರ್ನ ಮೇಲ್ರ ಅದು ತಾಯಿ ಬಳಗ. ಇಲ್ಲಿ ತಾಯಿ ಏನು ಮಾಡ್ಯಾಳ ಅನ್ನೋದನ್ನು ಹೇಳೋದೈತಿ. ಹೌದಾ? ಒಂದು ಎರಡು ಮಾತಿನಾಗ ಒಂದು ಮಾತು ಹೇಳ್ತೀನಿ ಕೇಳ್ರಿ ಕೇಳ್ರಿ ಅಂದ್ರೆ ಮೂರು ತಾಸು ಮಾತಾಡಿದ್ ನೋಡ್ ಒಟ್ಟು. ಹೌದಿಲ್ಲ, ಒಂದು ಮಾತು ಹೇಳ್ತ. ಏನ್ ಹೇಳ್ತಿ ಮಾತ? ಮಾತು ಹೇಳ್ತ. ತಾಯಿ ಪಾದದೊಳಗೆ ಸ್ವರ್ಗ ಐತಿ ಅಂತ ಹೇಳ್ಯಾನ. ಹೌದಾ? ಯಾವ ತಾಯಿ ಪಾದದೊಳಗೆ ಸ್ವರ್ಗ ಐತಿ ನೀನು ಕೇಳ್ತೀನಿ ನಾನು. ಯಾಕತಂದ್ರೆ ಮೈಬೂ ಸುಬಾನಿ ಮಗ ಹೊಟ್ಟೆಯಾಗಿದ್ದ ಇಸ್ಲಾಂ ಧರ್ಮದ ಕತ್ತಿ ಹೇಳಿದಿಲ್ಲ ನಿನಕ? ಹೇಳ್ಯಾರಪ್ಪ, ಹೇಳ್ಯಾರ. ಅವ್ರ ತಾಯಿ ಯಾರು ಮುತ್ತಪ್ಪನ? ಯಾರಪ್ಪ? ಏಯ್, ಯಾಕಂದ್ರೆ ಮೈಬೂ ಸುಬಾನಿ ತಾಯಿ ಆಶಾಬ್ದಿ. ನೀ ನಾನು ಹದಗೆಡಿಸಿ ಬರ ಪುಣ್ಯಾತ್ಮ, ಯೂಟ್ಯೂಬ್ದಾಗ ಹೋಗ್ತಿ. ನಾ ತಪ್ಪ ಮಾತಾಡ್ನಂದ್ರೆ ನನಗೆ ನಾಳೆ ಕಲ್ಮೇಶ ಗಪ್ಕೊಂಡಿರ್ತಾರ. ಅಲ್ಲೋ, ಅವನ ಓದ ಅಕ್ಕನ ಮಾಡ್ತಿ, ಅಕ್ಕನ ಓದ ಹ್ಯಾಂತಿನ ಮಾಡ್ತಿರ್ತಾರ. ಅದಕ್ಕೆ ಇಲ್ಲ ಗಪ್ಕೊಂಡ್ರಿ. ಅದಕ್ಕೆ ಆಶಾಬ್ದಿ ಗರ್ಭವತಿ ಇದ್ಳು. ಅವಾಗ ಹೆಣ್ಣು ಮಕ್ಕಳಿಗೆ ಹೆಂಗ್ ಬಂಕಿ ಹತ್ತವಲ್ಲ, ಬಂಕಿ ಹತ್ತಾನ ಮುತ್ತಪ್ಪನ. ಏನ್ ತಿಂತೀರಿಪ್ಪ? ಆಗಿನ ಕಾಲದಾಗ ನಮ್ಮ ಮೌಗೋಲು ಹಣ್ಣು ತಿತ್ತಿದ್ರು, ಹಾಲು ತಿತ್ತಿದ್ರು ಮುತ್ತಪ್ಪನ. ಹೌದಪ್ಪ, ಹಾಲು ಬಿಡ್ತಿದ್ರು, ಹಣ್ಣು ತಿಂತಿದ್ರು. ಹಣ್ಣು ತಿಂದು ಚಿನ್ನದಂತ ಮಗನ ಹಡ್ತಿದ್ರು ಆಗಿನ ಕಾಲದೊಳಗೆ. ಹೌದಪ್ಪ, ಈಗ ಬೇರೆ. ಏನ್ ಮಾಡ್ತಾರಿ? ಕರಿ ಮಣ್ಣು ತಿಂದು ಹಿಂತ ಹಡಿತಾರ ನಾವು ಗುಳ್ಯಾನಂತ ಕರ್ಗ. ಖರೆ ಕರಿ ಮಣ್ಣಂದ್ ಹೆಡಿಗ್ ತಿನ್ನುದು. ಹಾ, ಎರಡ್ ಲಡ್ನ ಅಂತ ಇಂತ ಮಕ್ಕಳ ಹಡಿದು. ಖರೆ ಮೈಬೂ ಸುಬಾನಿ ತಾಯಿ ಗರ್ಭವತಿ ಇದ್ದಾಗ ಆಶಾಬ್ದಿ ಬಾರಿಕಾಯಿ ತಿನ್ಬೇಕನ್ನೋದು ಆಕೆಗೆ ಆಶೆ ಆಯ್ತು, ಬಂಕಿತ್ತು. ಹೌದಪ್ಪ, ಬಾರಿಕಾಯಿ ಗಿಡದಾಗ ಹೋಗಿ ಕೈ ಹಾಕ್ತಾಳೆ. ಹೌದ, ಹಾಕ್ಬೇಕತ್ತಾಳೆ. ಆ ಗಿಡದಾಗ ಒಂದ್ ಕರಿನ ಹಾಗ್ರ ಹಾವು ಬುಸ್ ಹಾವದಗಳ ಭಾರಿ ಗಿಡದ ಕರಿ ನಾಗರ ಹಾವ. ಅದ ಕರಿ ನಾಗರ ಹಾವು ಬಂದು ನಮ್ಮ ತಾಯಿಗೆ ಕಡಿತೈತಿ ಬಾತೇಳಿ ಮೈಬೂ ಸುಬಾನಿ ಹೊಟ್ಟೆಗ ಮುದ್ದಿನ ಕೂಸಿದ್ದ ತಾಯಿ ಕರಳು ಹಿಚ್ಚಿಕ್ಕಿದ ತಾಯಿ ಬೌಳಿಕ್ ಬಂದು ನೆಲಕ್ಕೆ ಕೂತ್. ಯಾರು ಉಳಿಸ್ರಿಪ್ಪ ಇವ್ರ ತಾಯಿನ? ಯವ್ವ, ನೀವೇನು ಕೂತಿರ್ಲ, ನಿಮಗೆ ಬಂಕಿ ಹತ್ತು ಸಮಯದೊಳಗೆ ನಿಮಗೆ ಭಾರಿ ಕೈ ತಿನ್ಬೇಕನ್ನೋ ಆಶೆ ಇದ್ದಾಗ ಕೈ ಹಾಕೋದ್ರಾಗ ನಾಗರಹಾವ ನೋಡಿಕೊಂಡು ಒಳಗೆ ಜ್ಞಾನಿ ಇದ್ದ ಬೌಳಿಕ್ಕೆ ಬಂದು ಒಳಗೆ ಕಲ್ಲಿಗೆ ಚುಚ್ಚಿದ ತಾಯಿ ನೆಲಕ್ಕೆ ಕೂತಳು, ಹಾವು ಸರ್ರತ್ತು ಹೋಗಿಬಿಡಿ. ಹೌದು, ಪ್ರಾಣ ಉಳಿತು. ನಿಮ್ಮ ತಾಯಿದು ಸ್ವರ್ಗ ಅಲ್ಲ, ನಿಮ್ಮ ತಾಯಿದ ನರಕಿತ್ತ ಅಲ್ಲಿ ನರಕ. ಹೌದಾ? ತಾಯಿನ ಉಳಿಸಿದವ ಜಗತ್ತಿನಾಗ ಯಾವ ಇದ್ರಿ ಅವ ಮಗ? ಹೌದಪ್ಪ, ಹೌದ. ಒಂದು ಮಾತು ಕೇಳ್ತೀನಿ, ನಿಮ್ಮ ತಾಯಿ ಪಾರ್ಟಿ ನೀ ಹಿಡಿದಿ? ಹೌದು. ಏನು ಕೇಳ್ದೈತಿ? ಸೂರಮ್ಮ ದೇವಿ ಪರಮಾತ್ಮನಲ್ಲಿ ಹಗಲು 12 ವರ್ಷ. ಹೌದು. ಯಾಕೆ ಪರಮಾತ್ಮನಲ್ಲಿ ಸೇವಾ ಮಾಡಿದಳು? ನನಗೆ ಮಗನು ಕೊಡು, ಮಗನು ಕೊಡು ಅಂತ ಹೇಳಿ ತಾಯಿ ಶ್ರೇಷ್ಠ ಅನ್ನೋದು ಬಾಬಾ ನಗರದಾಗ ಕರೆ ಮಾಡಿ ಹೋಗಾವಿದ್ರೆ ಅಳಗು ಪಿಂಟು ಮಾಸ್ತರ. ಹೌದಪ್ಪ, ಮಾತೋರ್. ನೀರಾಗ ಹೋಗಿದ್ರೆ ಮುಣಗಿರಬಾರ್ದು, ಗಾಳಿಗೆ ಹೋಗಿದ್ರೆ ಹಾರಿರಬಾರ್ದು, ಬೆಂಕಿ ಆಗೋದ್ರೆ ಸುಟ್ಟಿರಬಾರ್ದು. ಹೌದಪ್ಪ, ಹಳ್ಳಿ ಹಳ್ಳಿಗೆ ಬಿಳಿ ಗುಡಿ ಕಟ್ಟಿ ದುಷ್ಟರ ದೂರ ಮಾಡಿ ಶ್ರೇಷ್ಠರ ಪರಿಪಾಲನೆ ಮಾಡಿ ಅಜ್ಞಾನ ಅಳಗಿಸಿ ಜ್ಞಾನವನ್ನು ತೊಲಗಿಸಿ ಜಗತ್ತಿನೊಳಗೆ ಬಂಗಾರದಂತ ಹೊನ್ನ ಹೊಂಕಳ ಬಂಗಾರ ಕಿರಿಜ ಬಾವಿಸು ಬಣ್ಣ ಬತ್ತಿಸ್ಕೊಳ್ಳಿ ಮಗನ ಕೊಡುವ ತಿಳಿ ಪರಮಾತ್ಮಗೆ ಶರಗೊಡ್ಡು ಬಿಡಿದ್ರು ನಿಮ್ಮವ್ವ ಸೂರವ್ವ. ಹೌದಪ್ಪ, ಹೌದು. ಯಾರ ಶ್ರೇಷ್ಠ? ಮಗನೇ ಶ್ರೇಷ್ಠ. ಯಾವರ ಮಗ ಬೇ ಮಗ, ನಮ್ಮವು ಬೇಕು, ನಮ್ಮವು ಬೇಕು, ನಮ್ಮವು ಬೇಕು. ಯಾವರ ಬೇಡ್ಯಾನೇನು? ಇಲ್ಲ. ಇನ್ನೊಂದು ಕೇಳ್ತೀನಿ, ಬಿಳಿಯಾನ ಸಿದ್ಧನ ಮಡದಿ ಕೊಂತುಬಾಯಿ. ಕೊಂತುಬಾಯಿ? ಕೊಂತುಬಾಯಿಗೆ 5 ಮಂದಿ ಮಕ್ಕಳು ಇದ್ರೆ. ಹೌದು. ಖರೆ 6ನೇದವ ಮಗ ಬೇಕತ್ತ ಯಾಕೆ ಬೇಡಿದಳು?
ಎಂಥ ಮಗ ಬೇಕನ್ನ ಮುತ್ತಪ್ಪನ ಗೊತ್ತನೆ ಎಂಥ ಮಗನ ಬೇಡಲಪ್ಪ ಮಾವನಂತ ಚಲುವಿಕಿರ್ಬೇಕು ಭಾವನಂತ ಉಗ್ರಿರ್ಬೇಕು ನೋಡ ಹೆಂಗ ಭಾವನಂತ ಉಗ್ರ ಇರ್ಬೇಕು ಉಗ್ರ ಕಣ್ಣುಗಳ ಹೌದೂರು ಸಿದ್ಧ ನಂಗೆ ಭಾವನಂಗೆ ಉಬ್ಬರ್ಬೇಕು ಮಾವನಂಗೆ ಚಲುವಿಕ ಬೇಕ ಇಂದ್ರನಂತ ಪದವಿ ಬೇಕ ಎಂತ ಮಗ ಅಂಗ ಅಂಗಲ್ ಪದಂ ಬೇಕು ಭಾವಿಸ ಬಣ್ಣ ಬೇಕು ಬತ್ತಿಸ ಕಳಿ ಬೇಕು ದುಷ್ಟರು ದೂರ ತಳ್ಬೇಕು ಶ್ರೇಷ್ಠರಿ ಪರಿಪಾಲನೆ ಮಾಡಬೇಕು ಅಂತ ಮಗ ನನ್ನ ಉದರದಾಗ ಹುಟ್ಟಬೇಕಂತ ಹೇಳಿ ಪಂತುಬಾಯಿ ಮನಸ್ಸಿನಾಗ ಸಂಕಲ್ಪ ಮಾಡ್ಯಾಳ ನೋಡುಗೂಳ ನಮ್ಮಪ್ಪ ವೀರ ಪುಂಡ ಯಾರು ಮಲಕಾರ್ಷಿದ ಹುಟ್ಟಿ ಬಂದ ಹೌದ ನಿಮ್ಮವ್ವ ಗುಣ ಸುಮಾರದವ್ ನಿಮ್ಮವ್ನಲ್ಲಿ ಹೌದ ಹಂಗ ನೋಡಿ ಯಾಕತಂದ್ರೆ ಇದೇ ನಿಮ್ಮ ಕೊಂತುಬಾಯಿ ತನ್ನ ಮಗನ ಶೀಲಿ ಸಿದ್ಧನನ್ನ ಆಕಾಶಕ್ಕೆ ಹಾರಿಸ್ಯಾಳ ನೋಡ ಅವನುಗಳ ಗುಣ ಇಂತ ನೋಡುಗಳ ಮಕ್ಕಳ ಆಕಾಶಕ್ಕೆ ಹಾರಿಸಲ ತಾಯಿ ಮಗನ ಆಕಾಶಕ್ಕೆ ಹಾರಿಸ್ಯಾಳ ನಿಮ್ಮವ್ವ ತಳಗ ಬಿದ್ದ ಮಗ ಏನಾರ ಆಯ್ತಂದ್ರೆ ಏನು ಮಾಡೋದು ಏನಾಯ್ತಪ್ಪ ಒಂದು ಮಾತು ಹೇಳ್ತೀನಿ ನಿಮ್ಮವ್ವನಲ್ಲಿ ಭೇದ ಹೆಂಗೈತೆ ಅಂತ ಕೇಳಿದ್ರು ಬಾಳ ಹೇಳೋದು ಬೇಡ ಶಂತು ರಾಜನ ಮಡದಿ ಗಂಗಾ ಶಂತು ಮಹಾರಾಜನ ಮಡದಿ ಗಂಗಾ ಖರೆ ಒಂದಾನ ಒಂದ್ ದಿವಸ ಗಂಗಾ ಶಂತು ಮಹಾರಾಜ್ ಹೇಳ್ತಾಳ ನನ್ನ ಮದುವೆ ಆಗು ನನ್ನ ಜೋಡಿ ಸಂಸಾರ ಮಾಡಕರೆ ನಾ ಹೊಂಟಾಗಿ ನೀ ಎಂದು ಅಡ್ಡು ಬರಬೇಡ ಅಂತ ಹೇಳಿ ಯಾರು ಹೇಳಿದ್ರಿಪ್ಪ ಗಂಗಾದೇವಿ ಅವನ ಕಡೆಯಿಂದ ವಚನ ತಗೊಂಡಳು ಮುಂದೆ 9 ತಿಂಗಳ 9 ದಿವಸಕ್ಕೆ ಮಗನ ಹಡಕ್ಕೆ ಆ ಹಡದ ಮಗನ ಹಿಡ್ಕೊಂಡು ಹೋಗಿ ಓದ್ ಹೊಳಿಗೆ ಅನ್ಸಕ್ಕೆ ನೋಡ್ಗೋಳ ಎಂತ ತಾಯಿಗಳು ಇವ್ರು ಹೊಳಿಗೆ ಅನ್ಸವ್ರ 7 ಮಕ್ಕಳನ್ನ ಹೊಳಿಗೆ ಅನ್ಸಿದಳು ಗಂಗಾದೇವಿ ಹೌದಪ್ಪ ಅದಕ್ಕೆ ಏನಾಯ್ತು ಕುತ್ತಾಳಕ್ಕಿ ನಿಮ್ಮವನ್ ಪಾಟಾನಕ್ಕಿ ಹೌದು 8ನೇ ಮಗ ಹುಟ್ಟಿದಾಗ ಅವನು ಕೊನಬೇಕಂತ ಹೊಂಟಾಗ ಈಕೆ ತಾಪು ತಾಲಾರದಕ್ಕೆ ಶಿಟ್ಟಿಗೇರಿ ಕೆತ್ತಗಳಿಂದ ಬಂದ್ ಅಡ್ಡು ಬಂದು ಕೈ ಹಿಡಿದ ಹೌದು ಹೌದು ಯಾವಾಗ ನೀ ಕೈ ಹಿಡಿದು ಅಂದ್ರೆ ನಾ ಹೊಂಟಿನಂದಳು ಅವಾಗ ಶಿಟ್ಟಿಗೇರಿ ಶಾಪ್ ಕೊಡ್ತಾನೆ ಏನಂತ ಕೊಟ್ಟಪ್ಪ ಹುಟ್ಟಿರ್ತಕ್ಕಂಥ ಮಕ್ಕಳನ್ನು 7 ಮಂದಿ ನನ್ನ ಹೊಳಿಗನ್ಸಿಲ್ಲ ನೀನು ಇಲ್ಲಿರ್ಬೇಡ ಕೆಟ್ಟ ಅರಣ್ಯದೊಳಗೆ ಬಟ್ಟ ಬಯಲದೊಳಗೆ ಅವ್ರು ಕೆಟ್ಟ ಬಿಸಿಲಾಗ ಘೋರ ಅರಣ್ಯದೊಳಗೆ ನೀ 7 ಮಕ್ಕಳ ತಾಯಿಯಾಗಿರೋ ತಿಳಿ ಶಿಟ್ಟಿಗೇರಿ ಶಾಪ್ ಕೊಟ್ಟ ನಿಮ್ಮವ್ಗ ಹೌದು 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 ನಿಮ್ಮ ಊನ ಗುಡಿ ಎಲ್ಲ ನೋಡು ಒಂದರೆ ಊರಾಗೈತಿ ಇಲ್ಲ ಇಲ್ಲ ಹೊರಗೆ ಅವುಗಳು ಚಲೋ ಮಾಡ್ರ ಗುಡಿ ಹಾಕವು ನೋಡ್ರಿ ನಮ್ಮಪ್ಪನ ಗುಡಿ ತಂದೆ ತುಕ್ಕಪ್ಪ ರಾಯ ತಾಯಿ ಅಮೃತಬಾಯಿ ಮಗ ಮಾಳಿಂಗ್ರಾಯನ ಗುಡಿ ಹುಲಜಂತೆಗೈತಿ ಇದು ಮಗನ ಗುಡಿ ಹೌದಪ್ಪ ಹೌದು ಅಮೃತಬಾಯಿ ಗುಡಿ ಐತೇನ್ರಿ ಇಲ್ಲ ಇಲ್ಲ ತಂದೆ ಬರ್ಮನ್ನ ತಾಯಿ ಕೆಂಥವ ಅವ್ರ ಯಾರು ಅವನ ಮಗ ವೀರ ಸೂರ ಸಂಗೊಳ್ಳಿ ರಾಯಣ್ಣ ಹೌದು ಅವನ ಹಳ್ಳಿ ಹಳ್ಳಿಗೆ ಮನೆ ಮನೆಗೆ ಬಾಬಾ ನಗರದಾಗ ಸರ್ಕಲ್ ಐತಿ ಹೌದು ಎಲ್ಲಿ ಬೇಕಲ್ಲಿ ಬೆಂಗಳೂರಾಗ ಸರಿಕೆ ನೋಡ್ರಿ ಹೋಗಿ ಅವ್ರ ಅವನ ಕೆಂಚವಂದ ಐತೇನ್ರಿ ಇಲ್ಲ ಅಣ್ಣ ಇಲ್ಲ ತಂದೆ ಶಾಜಿ ತಾಯಿ ಜೀಜಾಬಾಯಿ ಅವ್ಯಾರ ಶಿವನೇರು ದುರ್ಗದಾಗ ಹುಟ್ಟಿ ಬಂದ ಶಿವಾಜಿ ಮಹಾರಾಜ ಹೌದು ಒಂದು ಸರ್ಕಲ್ ಪ್ರತಿ ಒಂದು ಹಳ್ಳಿ ಹಳ್ಳಿ ಒಳಗೆ ಪ್ರತಿ ಒಂದು ಮನೆ ಒಳಗೆ ಹಿಂದುತ್ತು ಜೆಂಡ ಹಿಡ್ಕೊಂಡು ಕೈಯ ಕಡುಗೆ ಹಿಡ್ಕೊಂಡು ನಿಂತಾನೆ ಖರೆ ಗಂಡಸ ಶಿವಾಜಿ ಮಹಾರಾಜ ಅವನು ಮಗನೇ ತೆನ್ಸ ಆಯ್ತ ಫೋಟೋ ಹಾಯ್ಕ ಎಲ್ಲ ಕುಟಬಿ ನಾ ಹಾ ಇಲ್ಲದ ಪುನೀತ್ ರಾಜಕುಮಾರ ಇಲ್ಲಿ ಇಲ್ಲದ ಪುನೀತ್ ರಾಜಕುಮಾರ ನೋಡ್ರಿ ಪುನೀತ್ ರಾಜ್ಕುಮಾರ್ ತಾಯಿ ಪಾರ್ವತಿ ತಂದೆ ಡಾಕ್ಟರ್ ರಾಜ್ಕುಮಾರ್ ಹೌದು ಮತ್ತೆ ಪಾರ್ವತಿಗೆ ಮಕ್ಕಳು ಇತ್ತು ಹೇಳ್ತಾ ನೋಡಿ ಪಾರ್ವತಿ ಮಗನೇ ಪುನೀತ ಹೆಂಗಳ ಪುನೀತ್ ಒಬ್ಬನೇ ಅಲ್ಲ ಶಿವರಾಜ್ಕುಮಾರ ರಾಘವೇಂದ್ರ ರಾಜ್ಕುಮಾರ ಹೌದು ಇವರೆಲ್ಲ ಯಾರ ಮಕ್ಕಳು ಪಾರ್ವತಿ ಮಕ್ಕಳು ಎಲ್ಲಿ ಹಾದ ಹಿಡ್ಕೊಂಡ್ ಬರ ಅವನ ಅವನು ಬದ್ದಲ್ಲಿ ಇವನೇ ಅಣ್ಣ ಕೂತ ನಿಮಗೆ ಹೇಳ್ರಿ ಮೇಳ ಮಾಲಕರಿ ಇವ್ರ ಚೇರ್ಮನ್ ಅವ್ರೆ ದಯವಿಟ್ಟು ಬಂಧುಗಳೇ ಯಾವ ಕಾಲಕ್ಕೂ ಕೂಡ ನಿಮ್ಮ ತಾಯಿ ಶ್ರೇಷ್ಠ ಆಗಲ್ಲ ನಿಮ್ಮ ತಾಯಿಯಲ್ಲಿ ಭೇದ ಐತಿ ಹೌದಾ ದಶರಥ ರಾಜಾಗ 3 ಮಂದಿ ಹೆಣ್ರು ಕೌಸಲ್ಯ ಕೈಕೇ ಸುಮಿತ್ರ ಹೌದಪ್ಪ ಹೌದ ಮಗ ರಾಮಗ
ಹನ್ನೆರಡು ವರ್ಷ ವನವಾಸ ಕಳಿಸಿದಳು ನಿಮ್ಮ ಅವ್ವ. ನೋಡಪ್ಪ ಎಟ್ರೇ ಹಾಕಿ ಕಿತ್ತ ಬೈಜತನ ಅವುಗಳ್ದ ಮಗ ಏನು ಮಾಡ್ಯಾನೇನು? ಒಂದು ಮಾತು ಕಟ್ ಯಾರು ಕಾಶಿ ಕೇದಾರಿ ಉಜ್ಜಯಿನಿ ಶ್ರೀಶೈಲ್ ರಂಭಾಪುರ ಹುಲಜಂತಿ ಹೋಗ್ಬೇಡಿರ್ತ ಮಾಲಪ್ಪ ಹೋಗಿಬೇಡಿರ್ತೆ. ಹೌದು ಇಲ್ಲೇ ತಾಯಿ ತಂದೇನತ್ತ ತಂದಿದ ಯಾಕೆ ತಗೋತೀನಿ ನಮ್ಮ ಹೆಸರ ತಾಯಿ ರಟ್ಟೆ ಮಾತಾಡ್ದಿ ನಿನ್ನ ಕೇಳ್ತೀನಿ ಶಾಖತನ ಜಗತ್ತಿನೊಳಗೆ ಹಂಗಾದ್ರೆ ಎಲ್ಲರೂ ಕೂಡ ಇಲ್ಲೇನತ್ತ ನಂಬ್ಕಿದ್ರೆ ಯಾಕ್ರಿ? ಜಗತ್ತಿನ್ಯಾಗ ತಾಯಿ ತಂದೆ ದೇವ್ರತ್ ಬರೇ ತಿಳಿದೈತಿ. ಹೋಗುದೆಲ್ಲೈತಿ? ಹೌದೌದು ಎಲ್ಲಿ ಹೋಗುದ್ರಿ? ಹೋಗುದು ಹೋಗುದು ದೇವ್ರಿಗೆ. ಮತ್ತಿಲ್ಲಿ ನಗರ ಸಿದ್ಧನ ಗುಡಿಗೆ ಯಾಕೆ ಬರ್ತೀವಿ? ಮನ್ಯಾಗ ನಿಮ್ಮ ಅವ್ವ ನಿಮ್ಮ ಅಪ್ಪ ಅದಾರ ಅಲ್ಲಿ ಕಾಲ ಬೀಳ ಅಲ್ಲ ಜಾತ್ರೆ ಮಾಡ್ಲ ಅವ್ರದ್ದು ವರ್ಷಕ್ಕೊಮ್ಮೆ ಯಾತ್ರೆ ಏನು ಮಾಡ್ತಾರೋ ತಡಿ ಕಟ್ಟುವುದು ಅವುಗಳು ತಡಿ ಕಟ್ಟುವಲು ಜಗಳಾಡಿ ಅಣ್ಣ ತಮ್ಮ ಮತ್ತೆ ಏನ್ ಜಾತ್ರೆ ಮಾಡ್ತಾರು? ಒಮ್ಮೆ ನೋಡಿ ಜಾತ್ರೆ ಅವುಗಳನ್ನು ಮಾಡವ್ರಿ ಇವ್ರ ಹೆಂಗ್ರಿ ಪಕ್ಕ ಗುಲಾಲ್ ಹೋಗದ ಅಂತ ಜಾತ್ರೆ ಮಾಡೋ ಮಂದಿ ಅದ ಈಗೆಲ್ಲ. ಅದಕ್ಕೆ ತಾಯಿಯಲ್ಲಿ ಭೇದ ಐತಿ. ಜಗತ್ತಿನೊಳಗೆ ಒಂದೇ ಮಾತಾಡ್ತೀನಿ, ನಿಮ್ಮ ಅವ್ವ ಏಳು ಕೊಳದು ಎಲ್ಲಮ್ಮ. ಹೌದಪ್ಪ ಹೌದು. ನಿಮ್ಮ ಅವ್ವನ ಕಡುದ ಯಾರು? ನಮ್ಮ ಪರಶುರಾಮ. ಹೌದು ಕರೆ. ಹೊಳ್ಳಿ ತಾಯಿನ ಜೀವಂತ ಮಾಡ್ಯಾನಿಲ್ರಿ? ಮಾಡ್ಯಾನಲ್ಲ ಜೀವಂತ ಮಾಡ್ಯಾನ ತಾಯಿನೇ. ಹೌದು ಗುಡ್ಡ ತಾಯಿನೇ ಬೇಕತ್ತ ಬೇಡ್ಯಾನೆ. ಹೌದು ಯಾವಕ್ಕ ನನ್ನ ಮಗನೇ ಬೇಕತ್ತ ಬೇಡ್ಯಾಳ ಹೇಳ ಇಲ್ಲ ಕಡದು ಹೊಳ್ಳಿ ಯಾರು ಪಡೆದಿಲ್ಲ ತಾಯಿ. ತಾಯಿ ಹೊಳ್ಳಿ ನನಗೆ ಬೇಕತ್ ಹೇಳಿ ಮಗ ಬೇಡ್ಯಾನ. ಕರೆ ತಾಯಿ ಇದ್ದಕ್ಕೆ ನನಗೆ ಇಂಥ ಮಗನೇ ಬೇಕ ಯಾರೇ ಬೇಡ್ಯಾರೇನು ಇಲ್ಲ ಸತ್ತಿನ ಗೊತ್ತು ಹೇಳ. ಹೌದು ಅರ್ಧುಟ್ಟು ಮಾತಾಡ್ಬೇಡ. ಆರು ಹಡದಕ್ಕೆ ಮುಂದೆ ಮೂರು ಹಡದಕ್ಕೆ ಮೂಗು ಕರ್ಕೊತಿಳುತ್ತೆ. ಅತ್ತಂಗ್ ಮಾಡಿ ಕರ್ದಂಗ್ ಮಾಡಿ ರೊಕ್ಕ ಎಬ್ಬಸ ಹಾ ಅಳತಾನ ಮಕಾಟೆ ಗುಳೆ ಯಾಕೊಳ್ಳದಪ್ಪ ಇವ್ಗ ದೇವೇಗೌಡಂದು ಕುಮಾರಸ್ವಾಮಿ ರಾಟಿ ಬಿದ್ದ ನೀವಕ್ಕೆ ಹಂಗ್ರಿ ಅಳುದೆ ನನ್ನ ಮಗ ಅಂತ ಹೇಳಿ ನಿಮ್ಮ ಪಕ್ಷ ಸೋಲಾನ ನೀವು ಅಳದಾಡ್ರಿ ಗಟ್ಟಿಗೊಳಿಸ್ರಲ್ಲ. ಹೌದು ತಗೋರಿ ಹತ್ತು ಸೀಟ್ ಮಂತ್ರಿಗಳನ್ನ ಏನು ಮಾತಾಡಕತ್ತೀರಿ ಸುಮ್ಮನೆ ಅಳುದ್ಯಾಕ? ವಿಷಯ ಬಾಳ ಚಲೋ ಐತಿ. ಹಿಂಗ ಅಳ್ಕೋತ ಅಳ್ಕೋತ ಹೋಗಿ ಈಗ BJP ಕೂಡ ನಾವು. ಅದಕ್ಕೆ ದಯವಿಟ್ಟು ಬಂದಳು ಜಗತ್ತಿನೊಳಗ ಯಾವ ಕಾಲಕ್ಕೂ ಕೂಡ ತಾಯಿ ಇಲ್ಲ. ತಾಯಿ ಹೆಂಗ್ ಶ್ರೇಷ್ಠ ಅದಾಳು ಆ ಮಾತ್ ಹೇಳ ನಾ ಹುಟ್ಟಲಾರ್ದ ನಿಮ್ಮ ಅವ್ವ ಜಗತ್ತಿನಾಗ ಶ್ರೇಷ್ಠ ಪದವಿ ಪಡೆದಿರ್ಬೇಕು ಆಕೆಗೆ ತಾಯಿ ಅಂದಿರ್ಬೇಕು ಅಂತದ್ ಹೇಳ್ರಿ ಸರ್ ಅಂತದ್ ಹೇಳ. ಹೌದು ನಿನಗೆ ಹೇಳ್ತೀನಿ ಯೋಗಿನಾದ ಅಮ್ಮೋಗ ಸಿದ್ಧನ ಮಡದಿ ಪದ್ಮಾವತಿ ಮುತ್ತಪ್ಪನ. ಪದ್ಮಾವತಿ ಅಮ್ಮೋಗ ಸಿದ್ಧಗೆ ಮೂರು ಮಂದಿ ಪುಣ್ಯದ ಮಕ್ಕಳು ಯಾರ್ಯಾರು? ತೇರ್ವಾಡ ಮಂಗರಾಯ ಕರ್ಣಿ ಮಲಕಾರ ಸಿದ್ಧ ಡೋನಜ್ ಮಾ ಸಿದ್ದಪ್ಪ. ಡೋನಜ್ ಮಾಧು ಲಿಂಗ ಮಾಯದ ಮಗ ಮಾಧು ಲಿಂಗನೇ ತಾಯಿ ಉಡಿ ಒಳಗ ಅಪ್ಪ ಕೊಟ್ಟಿರ್ತಕ್ಕಂಥ ಕಾರಿಕೋಲ್ ತಾಯಿ ಉಡಿ ಒಳಗೆ ಹಾಕ್ಯಾರ ನೋಡ್ರಿ. ಹೌದು ಹೌದು ಹೌದು. ಹೋಗಿ ಯವ್ವ ಯಪ್ಪ ನನಗೆ ಅನಂತಾಮರು ಬೇಕತ್ ಹೇಳಿ ಮಾಯದ ಮಗನೇ ಹೋಗಿ ಅಪ್ಪಗೆ ಬೇಡ. ಹೌದಪ್ಪ ಹೌದು ಹೌದು. ನಿಮ್ಮ ಅವು ಬೇಡ್ಯಾಳೇನು? ಇಲ್ಲ ಗುಡ್ಡಕ್ಕೆ ಹೋಗಿ ಅಪ್ಪ ಕೊಟ್ಟಿರ್ತಕ್ಕಂತ ಐದಕ್ಕೇನು ಮುತ್ತಪ್ಪನ ಕಾರಿಕ ಒತ್ತೊತ್ತಿ ಹಣ್ಣು ಕೊಟ್ಟಾರ ನಾಲ್ಕು ಕಾರಿಕ ಒಂದು ನಿಂಬಿ ಹಣ್ಣು ತಂದು ತಾಯಿ ಉಡಿ ಒಳಗೆ ನೀಡ್ಯಾರ. ಯಾರು ನೀಡ್ಯಾರು? ಯಾರು ನೀಡ್ರಪ್ಪ ಇದನ್ನ? ಅಪ್ಪ ಕೊಟ್ಟಾನ ಮಗ ಹೋಗ್ ತಾಯಿ ಉಡಿ ಒಳಗೆ ನೀಡ್ಯಾನ. ಹೌದಪ್ಪ ಹೌದು. ನೋಡ್ರಿ ಮಗ ನನಗೆ ಅಂತಾಂಬ್ರಿ ಬೇಕತ್ತ ಬೇಡ್ಯಾನ್ ನಿಮ್ಮ ಬೇಡಬೇಕಾಗಿತ್ತು ಮಕ್ಕಳು ಬೇಕತ್ ಹೇಳಿ ಪದ್ಮಾವತಿ ಬೇಡಿಲ್ಲ. ಹೌದೌದು ಹಿಂಗೆ ಹೇಳ್ರಿ. ಯಾಕತ್ತಂದ್ರೆ 18 ವರ್ಷ ತವ್ರ ಮನ್ಯಾಗ ಅಷ್ಟೇ ಅಲ್ಲ ಗಂಡನ ಮನೆಗೆ ಬಂದನ್ಯಾಗತ್ತ ಮಕ್ಕಳಾಗಲಿಕ್ಕಂದ್ರೆ ಆಕೆ ಮೂರ್ತಿ ನೋಡಂಗಿಲ್ಲ ಮುಂಜಾಳೆ. ಹೌದು ಅವಾಗಳಿಗೆ ಗೊತ್ತದ ಮುಂಜಾಳೆ ಯಾರ ಬಂಜಿ ಬಂದಳಂದ್ರೆ ಆಕೆನೇ ನಡ್ತೀನಿ ಶಾರಾಕಂತ ಅತ್ತಾರ ಪಾರಾಕಂತ ಅತ್ತಾರ. ಹೌದು ಹಂಗ ಬಂಜಿ ಬಂದಳಂದ್ರೆ ಆಕೆ ಮೂರ್ತಿ ನೋಡಂಗಿಲ್ಲ. ಹೌದಪ್ಪ ಹೌದು ಗೊತ್ತೈತಿ ನನಗೆ. ಇದೇ ನಾರಾಯಣ ಗೌಡ ಹೋಗಿ ಏನು ಹೇಳಿದ ಬಂಜಿ ಮೋತಿ ನೋಡಬಾರ್ದು ಹರಾಗಳನ್ನ ಕುಳುಬಾನ ಮೋತಿ ನೋಡಬಾರ್ದಂದ. ಹುಟ್ಟು ಬಂಜಾರ ಕಡೆ ಮುಟ್ಟಿ ಸೇವಾ ಮಾಡ್ಕೋಬಾರ ಹುಟ್ಟು ಬಂಜಾರ ಕಡೆ ಮುಟ್ಟಿ ಸೇವಾ ಮಾಡ್ಕೋಬೇಡಂದ. ಅವಾಗ ಬರ್ಮದೇವ್ರಿಗೆ ಮಕ್ಕಳಾಗಿದ್ದಿಲ್ಲ. ಹೌದಪ್ಪ ಹೌದು. ಹೌದ್ರಿ ಕಕ್ಕ
ಅವಾಗ ಸೂರಾವತಿ ತೆಲಿಕಟ್ಟು ಹೋಗಿ ಪರಮಾತ್ಮಗೆ ಶರಗೊಡ್ಡಿ ನಮ್ಮಪ್ಪ ಬೀರಪ್ಪನ ಹಡದ. ನಮ್ಮಪ್ಪ ಬೀರಪ್ಪ ಏನು ತಪ್ಪು ಮಾಡಿದ ನಿಮ್ಮವನ್ನ ಅಡಿವಾಗಿಟ್ಟಾಳೆ? ಬರೇ ಎಷ್ಟು ದಿವಸ ಕಲಿಸಾಳ ಅರಿವಿಗೆ? ನಿಮ್ಮವಾಗ ಏನು ಸುಮಾರು ಮಾಡ್ಯಾನ ನಮ್ಮಗ? ಏನು ಸೂರಾವತಿಗೆ ಬೈದಾನ ನನ್ನ ಹರಿದ ತಪ್ಪು ಅಂದಾನ? ಬರೇ ಏನೋ ಕುತಂತ್ರಕ್ಕಾಗಿ ಯಾವನೋ ಒಬ್ಬ ಬುಡುಬುಡಿಕ ಬಂದು ದೇವ್ರ ಹೇಳಿದತ್ತ ಈಗ ಎತ್ತಿ ಕೊಟ್ಟದ ಕೂಸಿನ. ಹೌದು ಆ ಅಪ್ಪಿಲ್ದಾಗೆ ಮತ್ತೆ ಎತ್ತಿ ಅಲ್ರಿ ಮಗ. 2 ವರ್ಷ 9 ತಿಂಗಳ 6 ದಿವಸಗಳವರೆಗೆ ಕೊದಲಿಗೆ ನಂದಾನು ಒಲ್ಲ ಕಾಲ ಹರಣ ಮಾಡ್ಯಾನ ನನ್ನ ಅಪ್ಪ ಬೀರ ದೇವರ. ಹೌದಪ್ಪ ಹೌದು. ಮಗನರ ಪರಮಾತ್ಮಗ ಶರಗೊಡ್ಡಿ ಬೇಡ್ಕೊಂಡು 12 ವರೆಗೆ ಹರಕಿ ಹೊತ್ತು ಗಂಡಸು ಮಗನ ಹರದಾಳ. ಯಾವನೋ ಪೂಜಾರಿ ದೇವ್ರ ಹೇಳಣ ಅದನ್ನ ಎತ್ತು ಕೊಟ್ಟಾಳ ಹೋಗ್ಲಕ್ಕ ಪೀಡಾ ಅಂತ ಹೇಳಿ. ತಾಯಿ ಬುದ್ಧಿ ನೋಡ ಅದಕ್ಕ ಅಂತಾರ ನೋಡ್ ತಾಯಿ ಬುದ್ಧಿ ಮಳಕಾಲ್ತಳಗತ್ತ ಹೊದಲ್ಗುಳೆ. ಹಾ ಅದಕ್ಕೆ ದಯವಿಟ್ಟು ಬಂಧುಗಳೇ ಜಗತ್ತಿನ್ಯಾಗ ತಾಯಿ ಶ್ರೇಷ್ಠತ್ವ ನೀ ತಿಳ್ಕೊಂಡು ತಾಯಿ ಅಂತ ನೀಚು ಗುಣನೇ ಇಡೀ ಜಗತ್ತಿನೊಳಗೆ ಯಾರ ಹಂತಕ್ಕೂ ಇಲ್ಲ. ಹೌದು ನೀವು ಸುಮ್ಮ ಪಾರ್ಟಿ ಹಿಡಿದ್ ಮಾತಾಡಕತ್ತೀವಿ. ನೀವೆಲ್ಲರೂ ಸೀಟ್ ತಗೊಂಡು ಕಲ್ಲು ಹೋಗಿದಿರಿ ಅವ ಮ್ಯಾಲ ಹೋಗಿ ಎಲ್ಲರೇ. ಹಾ ಹಂಗೇನೇ ಇಲ್ಲ ಪಾರ್ಟಿ ಹಿಡಿದು ಮಾತಾಡ್ಲಾಯ್ತೀವಿ ಯವ. ಯಾಕಂದ್ರೆ ಹೇಮರೆಡ್ಡಿ ಮಲ್ಲಮ್ಮನ ಪಾತ್ರ ಐತಿ, ಮಲ್ಲಮ್ಮಗೆ ಆತ್ತಿ ಕಾಡಾಕತ್ಯಾಳ ಪಾತ್ರ ಐತಿ 6 ಗಂಟೆ ಮಟ್ಟ. ಮತ್ತೆ ಮುಂಜಾನೆ ಆತ್ತಿ ಹತ್ತಿನೇ ಯಾಕಂದ್ರೆ ಸೊಸಿ ಸೊಸಿನೇ. ಮಕ್ಕಳಿದ್ರ ಮನಿ ಚಂದ, ದೇವ್ರಿದ್ರ ಗುಡಿ ಚಂದ. ಹೌದು ಅರಣ್ಯದೊಳಗ ಹುಲಿ ಮೃಗಗಳು ಕಾಡು ಪಕ್ಷಿ ಪ್ರಾಣಿಗಳಿದ್ರೆ ವನ ಚಂದ ಅಂತ ಹೇಳ. ಕೋಗಿಲಿದ್ರೆ ಚಂದ ಹೋಗಿಲ್ರಿ? ಹೌದಪ್ಪ ಹೌದು. ಮಕ್ ನೀ ದುಡಿದ ಬಾ, ದ್ರಾಕ್ಷಾಗ ಔಷಧಿ ಹೊಡೆದು ಬಾ, ಕೆಲಸ ತೆಗೆದು ಬಾ, ಬೆಕ್ಕಾದ ಮಾಡಿ ಬಾ. ಒಂದು ಸಣ್ಣ ಕೂಸ ತಾಯಿ ಅಥವಾ ತಂದೆ ಎದಿ ಮ್ಯಾಗ ಬಂದು ಕುತ್ ಪಪ್ಪ ಅಂದ್ರೆ ನಿನ್ನ ಮುಟ್ಟು ಹೋಯ್ತು. ನಿನ್ ದುಡಿದಿದ್ದೆಲ್ಲ ದಣು ಹಾರಕ್ಕದ ಗುಳ್ಯಾ ಹಾಕಲ್ರಿ? ಹೌದು ಅದಕ್ಕೆ ಇರ್ಲಿ, ಭಾಳ ಮಾತನಾಡದೆ. ಅದಕ್ಕೆ ತಾಯಿನೇ ಹೆಂಗ ಶ್ರೇಷ್ಠ ತಳಿ ಮುಂದಿನ ಸಲಿಗೆ ವಾದ ಮಾಡ್ತಾರೆ. ಒಂದು 5 ನುಡಿ ಚಾಲ ಹಾಡಿ ಸರಿಜೋಡಿ ಅನುಭವಿ ಕಲಾವಿದರಿಗೆ ಚಾನ್ಸ್ ಸಕತ್ತಿ ಸಭಿಕರು ಶಾಂತತೆಯನ್ನು ಕಾಪಾಡಬೇಕಾಗಿ ನಮ್ಮ ನಾನು ಒಂದು ಪ್ರಶ್ನೆ ಕೇಳಿನಿ. ಬಾಯಾಗ ಹಲ್ಲನೇ ಇಟ್ಕೊಂಡು ಹುಟ್ಟಿ ಬಂದವ್ರ ಹೆಸರು ಯಾನ? ನಾನು ಆ ತುಳಸಿದಾಸತ್ತ ನೋಡಿ ಒಂದು ಯಾಲಿ ಒಂದು ಹತ್ತದ ಏನ ಕನಕದಾಸ ಕಾಳಿದಾಸ ಹೇಳವ ಬಿಟ್ಟಾನೆ ಯಾನು? ನಿನಗ ಒಂದು ವರ್ಷ ಅಲ್ಲೇ ಅಲ್ಲೇ ನಿನ್ನ ಅವಿಷ್ಯ ಇರು ಮಟ್ಟ ಹೇಳ ನಿನ್ನ ಕುಬಿ ತಂದ್ರ ಅದನ್ನ ಅಲ್ಲೇ ಇಟ್ಟು ನಮಗೊಂದು ಕೇಳ್ಯಾನ ಏನಂತ ಹೇಳಿ ಹುಟ್ಟೊಟ್ಟಿಗೆ ಕಿವ್ಯಾಗ ತೂತಿರ್ತತ್ತ ಇದ್ಯಾನ್ ದೊಡ್ಡ ಬಿರಿ ನಮ್ಮಲ್ಲಿ ದನಕಾಯಿ ಹುಡುಗರು ಹೇಳ್ತಾವ ಮುತ್ತಪ್ಪನ. ಯಾಕಂದ್ರೆ ಅಂದ್ರೆ ಆ ಉತ್ತರ ಹೇಳಾನ ಮಂದಿಗೆ ಹೌದನ್ನ ತಿಳ್ಕೊಂಡತ್ ಜನ. ನೀ ಹೇಳಿದ್ದ ವಿಷಯ ಇನ್ನೂ 6 ತಾಸು ವಿಚಾರ ಮಾಡಿ ಬಂದು ಇವತ್ತು ಗೋಕಂದ್ರೆ ಗುಲ್ಗಂಜಿ ಕೊಪ್ಪದಾಗ ಹೇಳಬೇಡ. ಹೌದು ನಾಳೆ ಬರುವ 13ನೇ ತಾರೀಕು ದಿವಸ ನಮ್ಮ ಬಾಬಾ ನಗರ ಮಾಲೂಮ್ ದೊಡ್ಡ ಹೇಳಿ ಕುಬಿ ಇತ್ತಂದ್ರೆ ನನಗೆ ಕೇಳ್ಯಾನ. ಯಾಕತ್ತಂದ್ರೆ ಕಿವ್ಯಾಗ ಹುಟ್ಟಿದ ಮ್ಯಾಗ 7 ತಿಂಗಳಿಗ ಅಥವಾ 5 ತಿಂಗಳಿಗ ಕಿವಿ ಸುಸ್ತಾರ, 3 ಸುಸ್ತಾರ, 3 ತಿಂಗಳಿಗೆ 3 ಸುಸ್ತಾರ, ಕಿವಿಗೆ ತೂತ್ ಮಾಡ್ತಾರೆ. ತಾಯಿ ಒಡಲಾಗಿ ಇದ್ದಾಗನೇ ಹುಟ್ಟಿ ಬರಾಗೆ ಕಿವಿಯಾಗ ತೂತಿದ್ದು ಅವನ ಹೆಸರು ಏನು ಕೇಳ್ಯಾನ. ಹೌದೌದು ಏನ ಅವನ ಹಿಂದಿನ ಅವತಾರದಂದು ಹೇಳು, ಏನು ಮುಂದಿನ ಅವತಾರದಂದು ಹೇಳು, ಯಾವ್ದಾರ ಒಂದು ಹೇಳಿಬಿಡ್ರಿ ಅವ್ ತಿಳಿಯಲ್ದಂಗ. ಅವ್ನು ತಿಳಿಯಲ್ಲ ಹೇಳ್ರಿ. ಒಟ್ಟು ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕ ಕಕ್ಕಳ ಮೇಲಿ. ಹೌದು ತಂದೆ ಶಿವಪ್ಪ. ಏ ಲಚ್ಚಮ್ಮ ಎಲ್ಲಿ ನಮ್ಮ ಗುರು ಹೋಗ್ಬೋದ ನನಗೆ ಯಾರ್ರಿ ಹೇಳಿ ಹೇಳಿ. ಅದಕ್ಕೆ ಕಕ್ಕಳ ಮೇಲಿ ಒಳಗೆ ಹುಟ್ಟಿ ಬಂದ ಲಕ್ಷಾನ ಶಿದಲಿಂಗ ಬಡಿಗಾರ ಸಮಾಜದೊಳಗ ಅವನೇ ಮುಂದೆ ಮುಗುಳು ಕೂಡ ಎಲ್ಲ ಲಿಂಗ ಗುರು ಆದ. ಕರೆ ಹೇಳ್ತಾನೆ ಯಪ್ಪ ನೀರ ಲಕ್ಷಾನ ಉಳ್ದಿ ನಾರೆ ಮುಗುಳು ಕೊಡಕ್ಕೆ ಹೊಂಟ್ನಿ ನನಗೆ ನಿನಗೆ ಭಟ್ಟಿ ಯಾವಾಗ ತಿಳ್ಕೊಂಡು ಮುಗುಳು ಕೂಡ ಮುತ್ತೆ ಗುರುವಿನ ಪಾದಕ್ಕೆ ನಮಸ್ಕಾರ ಕೇಳ್ತಾನೆ. ಏನ್ ಕೇಳಿದಪ್ಪ ನಮಸ್ಕಾರ ಮಾಡಿ? ಎಲ್ಲ ಲಿಂಗ ನಾನು ಮುಂದೆ
ಇದೇ ಯಾವ ಕಲಬುರಗಿ ಜಿಲ್ಲಾ ಆಳಂದ ತಾಲೂಕು ಜಂಬಿಗೆ ಜಂಗಮರ ಮನೆ ಒಳಗ ಹುಟ್ಟಿ ಬರ್ತೀನೋ ತಾಯಿ ಶರಣಮ್ಮ ತಂದಿ ಚನವೀರ್ನಮ್ಮ ವಂಶದಾಗ ಹುಟ್ಟಿ ಬರ್ತೀನಿ ನನ್ನ ಕೂನ ಹಿಡಿ ಅಂದ ಎಲ್ಲಾ ಲಿಂಗ ಲಕ್ಷಾಂಶದ ಲಿಂಗ ಮುತ್ಯ ಏನು ಕೂನ ಹಿಡಲೇಪ್ಪ ಅಂದತ್ತ ಅವಾಗ ತಾನೆ ಹೆಂಗ ಕೂನ ಹಿಡಿಬೇಕಂದಾಗ ಮುಂದಿನ ಸೂಚನೆ ಹೇಳಿದ ಏನ್ ಹೇಳಬ ಎರಡು ಕಿವಿ ತೂತಿರ್ತಾವು ಕರಿ ನಾಲಿಗೆ ಇರ್ತೈತಿ ಅಂಗ ಅಂಗಲ್ ಪದ್ಮಿರ್ತೈತಿ ಇದೇ ಗುರ್ತಾ ಹಿಡಿ ಹೋಗಲ್ಲ ಲಿಂಗ ಅಂದತ್ತ ಜನ್ಮಿಗೆ ಜನ್ಮಗರ ಮನೆಗೆ ಹೋಗಿ ತಾಯಿ ಶರಣಮ್ಮ ತಂದಿ ಚನ್ನವೀರ್ನ ಮಗ ಆಗಿರ್ತಕ್ಕಂಥ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರಿಗೆ ಎರಡೂ ಕಿವಿ ತೂತ ಹುಟ್ಟುತ್ತಿದ್ದ ಸಮಾನ ಕೈ ಎತ್ತಿ ಹೇಳ್ತಾನೆ ಬಂದು ಹೌದು 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 ಬಾಕ ಅವರವನ್ನು ಹೊಟ್ಟಿಲೆ ಮಾಲಂಗರಾಯ ಎಲ್ಲಿ ಹುಟ್ಟಿದ ಮಾಲಂಗರಾಯ ತಾಯಿ ಅಮೃತ ಬಾಯಿ ತಂದಿ ತುಕ್ಕಪ್ಪ ಹೊಟ್ಟಿಲೆ ಬಾರಾಮತಿ ಹುಟ್ಟಿದ ರಾಜ್ಯ ಮಹಾರಾಷ್ಟ್ರ ದೇಶ ಭಾರತ ಕಂಡು ಏಷ್ಯಾ ಹೌದು ಮಾಲಂಗರಾಯನ ಮೊದಲು ಐದು ವರ್ಷ ತಕ ಅವ್ರವ್ವ ಯಾರದ್ ಕೇಳಿದ್ರ ಅಮೃತ ಬಾಯಿ ಮಾಡ ಮುಂದ ಬಾರಾಮತಿಗೆ ಬರಗಾಲ ಬಿತ್ತು ಏಳ್ನೂರು ಕಿಲ್ಲರ್ ಹೊಡ್ಕೊಂಡು ಗುಡಾರ್ ಗೂಟ ಕಟ್ಟಿಕೊಂಡು ಶಿವನ ಸಲಗದ ಗೂಳಿ ಮ್ಯಾಗ ಹೇರ್ಕೊಂಡು ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕು ಉಮ್ರಜಮ್ಮ ಉಮ್ಲಾನ್ ಹಟ್ಟಿಗೆ ಬಂದಾಗ ಹಡದವನಿಗಿಂತ ಪಡೆದವ ಶ್ರೇಷ್ಠತೆ ಅವನು ಕನಬಾಯಿ ಜಾಕಿ ಮಾಡ ಮುಂದ ಮೊಟ್ಟ ಮನೆ ಒಳಗೆ ವೀರ ಮಲಕಾರ ಸಿದ್ಧ ಸುರಪುರ ನಾಡಿಗೆ ಹೋಗಿ ಕನ್ನಯ್ಯನ ಮಗಳ ಇವನ ಮ್ಯಾಗ ಪ್ರೇಮ ಮಾಡಿದಳು ಅದಕ್ಕೆ ಬಲಿಯಾಗದೆ 12,000 ಇರ್ತಕ್ಕಂಥ ದಂಡವನ್ನು ಶಿರ್ಛೇದನ ಮಾಡಿದ ನಮ್ಮ ವೀರ ಮಲಕಾರ ಸಿದ್ಧ ಇದು ಅಮ್ಮೋಕ್ಷದ ಮುತ್ಯನ ಮೊಟ್ಟ ಮನೆ ಒಳಗೆ ಅವರಲ್ಲೇ ಇನ್ನು ಮಾಲಂಗ್ರೇನ ಮೊಟ್ಟ ಮನೆ ಒಳಗೆ 700 ಬಂಡ ಬ್ಯಾಡ್ರನ್ನ ಹಂತಿ ತಳಕ್ಕೆ ಹಾಕ್ಕೊಂಡು ಉಮ್ರಾಜಮ್ಮ ಉಮ್ಲಾನಟ್ಟಿಗೆ ತಂದು ಚೆಂಡಿನ ಚಕ್ರ ಗಟ್ಟಿ ಕಟ್ಟಿ ಬರೋ ಭಾರತ್ ತುನ್ಮಿಗೆ ನುಡಿ ಮಾಡ್ಯಾನ ಮಾಲಂಗ್ರಾಯ ಹೊಡೆದನತ್ತ ಹೇಳ್ಯಾನ ಹೌದು ಮುತ್ತಪ್ಪನ ಹೌದು ಮಾಲಿಂಗರಾಯ ಹೊಡೆದಿಲ್ಲ ಅವ್ರನ್ನ ಯಾರು ಹೊಡೆದಾರು ಜಕ್ರಾಯ ಹೊಡೆದ ಹೌದು ನೀವು ಬರೇ ತಂದು ಕೊಡ್ತಿದ್ದತ್ತ ಹ ರಟ್ಟೆ ಹಿಡ್ದ ಬರೇ ತಂದು ಕೊಡವ ಅವನು ಶಿರ್ಛೇದನ ಮಾಡಿದ ಅವನು ಜಕ್ರ ಇರಲಿ ಯಾರೇ ಒಟ್ಟು ಹೊಡಿಲಿ ಕರೆ ಅವ್ರು ಮಾಡಿರ್ತಕ್ಕಂಥ ಪಾಪ ಎಲ್ಲಿ ತೊಳ್ಕೊಂಡ್ರು ತಳಿ ಒಂದು ಪ್ರಶ್ನೆ ಐತಿ ಹೌದು ಕರೆ ಮಾಲಿಂಗರಾಯ 700 ಬಂಡ ಬ್ಯಾಡ್ನ ಹೊಡೆದು ಚಂಡಿನ ಮ್ಯಾಗ ಚಕ್ರ ಗಟ್ಟಿ ಕಟ್ಟಿ ಬರೋ ಭಾರತ ನುಡಿ ಮಾಡ್ತಕ್ಕಂಥ ಒಂದು ಏನು ಪತ್ರ ಪಾಪ ಎಲ್ಲಿ ಕಳ್ಕೊಂಡಂತ ಕೇಳಿದ್ರೆ ಶಿರಾಡೋನ ಸಿದ್ಧನ ಸನ್ನಿಧಿ ಒಳಗೆ ಕಳ್ಕೊಂಡಂತ ಹೇಳಿ ಹಿಂಗೆ ಹಿರಿಯರು ಹೇಳ ಹೌದು ಹೌದು ನಾವು ಪಾಪ ಮಾಡಿದ್ದೆಲ್ಲ ಎಲ್ಲಿ ತೊಳಿತಂತ ಕೇಳಿದ್ರೆ ಗುರುವಿನ ಪಾದದ ಮ್ಯಾಗಿಟ್ಟರೆ ನಮ್ಮ ಪಾಪ ಎಲ್ಲ ತೊಳಿತೈತಿ ಬಂದು ಬಳಿ ಹೌದು ಹೌದು ಏನು ತೊಳಿತೈತ್ರಿ ಹೌದು ಅದಕ್ಕೆ ಭಾಳ ಮಾತನಾಡದೆ ಒಂದು ಸಣ್ಣ ಚಾಲ ಹಾಡಿ ಅನುಭವಿ ಕಲಾವಿದ ಪಾಲಕ ಸಭಿಕರು ಶಾಂತತೆಯನ್ನು ಕಾಪಾಡಬೇಕಾಗಿ ನಮ್ಮ ಅವರು ಪ್ರಶ್ನೆಗೆಲ್ಲ ಉತ್ತರ